ಪಶುಸಂಗೋಪನೆ ಕ್ಷೇತ್ರದಲ್ಲಿ ಈ ಕೋವಿಡ್ 19 ಸಂಕಷ್ಟದ ಸಂದರ್ಭದಲ್ಲಿ ಬಹಳ ವಿಶಿಷ್ಟವಾದಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಇದರಲ್ಲಿ ಸುಮಾರು 2 ಕೋಟಿ ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಸರಿ ಸುಮಾರು 5000 ಕೋಟಿ ರೂಪಾಯಿಯಷ್ಟು ಬಂಡವಾಳದ ಸಾಮರ್ಥ್ಯ ಹೆಚ್ಚಲಿದೆ ಮಿಲ್ಕ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಏನಿದೆ ಅಲ್ಲಿ 2% ಅಷ್ಟು ಇಂಟರೆಸ್ಟ್ ಸಬ್ವೆನ್ಷನ್ ಅಂದ್ರೆ ಯಾರು ಸರಿಯಾಗಿ ಸಾಲವನ್ನ ಮರುಪಾವತಿ ಮಾಡುತ್ತಾರೆ ತೆಗೆದುಕೊಂಡಿರುವಂತ ಹಣವನ್ನ ಯಾವುದೇ ಜಂಜಟ ಇಲ್ಲದೆ ರೀಪೇಮೆಂಟ್ ಮಾಡುತ್ತಾರೆ ಅಂತವರ ಅಂತ ಸೊಸೈಟಿಗಳಿಗೆ 2% ಪರ್ ಆನಮ್ ಅಷ್ಟು ಸಬ್ವೆನ್ಷನ್ ಅಂದ್ರೆ ಅವರಿಗೆ ರಿಯಾಯಿತಿಯನ್ನು ನೀಡಿ ಆ ಉಳಿದ ಆ ಸೊಸೈಟಿಯಲ್ಲಿ ಇರುವಂತ ರೈತರಿಗೆ ಈ ಸಬ್ವೆನ್ಷನ್ ಅನುಕೂಲದಿಂದ ಇನ್ನಷ್ಟು ಬಂಡವಾಳವನ್ನು ಹಾಕಲಿಕ್ಕೆ ಈ ಯೋಜನೆ ಸಹಾಯ ಮಾಡಲಿದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಹಾಲಿಗೆ ಬೇಡಿಕೆ ಸುಮಾರು 20 ರಿಂದ 25% ಕಡಿಮೆ ಆಯಿತು ಆ ಸಂದರ್ಭದಲ್ಲಿ ಹಾಲನ್ನು ಕೊಂಡುಕೊಳ್ಳುವ ಪ್ರಕ್ರಿಯೆ ನಿಂತಿರಲಿಲ್ಲ 560 ಲಕ್ಷ ಲೀಟರ್ ಪರ್ ಡೇ ಅಷ್ಟು ಮಿಲ್ಕ್ ಅನ್ನ ಕೊಂಡುಕೊಂಡು ಇದು 111 ಕೋಟಿ ಲೀಟರ್ ಎಕ್ಸ್ಟ್ರಾ ಪರ್ ಡೇ ಅದಕ್ಕೆ ಬಂದಂತ ಖರ್ಚು 4100 ಕೋಟಿ ರೂಪಾಯಿ ಪ್ರತಿದಿನ ಇಷ್ಟನ್ನ ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ವಿಶೇಷವಾದಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು